ಬಸ್ ಬಂತು ಬಸ್. ಬಹುದಿನಗಳ ಕನಸು ನನಸು. ಗ್ರಾಮಸ್ಥರಲ್ಲಿ ಸಂತಸದ ವಾತಾವರಣ. ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಹಂಡ್ಯಾನವಾಡಿ ಗ್ರಾಮಕ್ಕೆ ಇಂದು ಬಸ್ ಭಾಗ್ಯ ದೊರೆತಿದ್ದು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಹಿನ್ನೆಲೆಯಲ್ಲಿ ಈಗ ಪ್ರಕಾಶ ಹುಕ್ಕೇರಿ ಹಾಗೂ ಗಣೇಶ ಹುಕ್ಕೇರಿಯವರ ಪ್ರಯತ್ನದಿಂದ ಬಹುದಿನಗಳ ಕನಸು ಈಡೇರಿದಂತಾಗಿದೆ. ಇದರಿಂದ ಗ್ರಾಮಸ್ಥರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಏಕೆಂದರೆ ಸುಮಾರು 7-8 ವರ್ಷಗಳಿಂದ ರಸ್ತೆ ಸರಿಯಿಲ್ಲ ಎಂಬ ನೆಪವೊಡ್ಡಿ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದ ಜನತೆ ಈಗ ನಿಟ್ಟುಸಿರು ಬಿಟ್ಟಂತಾಗಿದೆ. ಮುಖ್ಯ ಹೆದ್ದಾರಿ ರಸ್ತೆಯಿಂದ 1-2 ಕಿಲೋಮೀಟರ್ ದೂರದ ರಸ್ತೆಗೆ ಸುಮಾರು 80 ಲಕ್ಷ ಅನುದಾನ ಬಿಡುಗಡೆ ಮಾಡಿ ಡಾಂಬರೀಕರಣ ಮಾಡಿಸಿ ಈಗ ಬಸ್ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ ಗ್ರಾಮಸ್ಥರು ಶಾಸಕರಿಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಬಸ್ಸಿನಿಂದ ಶಾಲಾ ಕಾಲೇಜು ಮಕ್ಕಳಿಗೆ, ವೃದ್ಧರಿಗೆ, ತಾಯಂದಿರಿಗೆ ಸೇರಿದಂತೆ ಒಟ್ಟಿನಲ್ಲಿ ಸರ್ವ ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗಿದೆ. ನೂತನ ಬಸ್ ಸಂಚಾರಕ್ಕೆ ಗ್ರಾಮದ ಕಾಂಗ್ರೆಸ್ ಧುರೀಣರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣ ದುಂಡಪ್ಪ ಜಿಗಣ ಬಸ್ಸಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಊರಿಗೆ ಬಸ್ ಬರ್ಲಿಕ್ಕೆ ಕಾರಣರಾದ ಇವತ್ತಿನ ದಿವಸ ನಮ್ಮ ಊರಿಗೆ ಬಸ್ ಬರ್ಲಿಕ್ಕೆ ಕಾರಣರಾದ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಮತ್ತು ಗಣೇಶ್ ಅಣ್ಣ ಹುಕ್ಕೇರಿ ಅವರು. 8 ವರ್ಷ ನಮ್ಮ ಊರಿಗೆ ಯಾನೆಲ್ಲ ಇದ್ದ ರೋಡ್ ಮಾಡಿರು, ನೀರಿನ ವ್ಯವಸ್ಥೆ ಮಾಡಿರು, ಗುಡಿ ಬರುದವು, ಅವರಿಂದ ಬಹಳ ಕೆಲಸ ಇದಾವು. ಬಸ್ಸಿಂದು ನಮ್ಮ ಊರಿಗೆ ಬಹಳ ತ್ರಾಸ ಇತ್ತು. ಇದ ಮಾಡಿದಂತ ಗಣೇಶಣ್ಣ ಹುಕ್ಕೇರಿ ಅವರು ಮತ್ತು ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರಿಗೆ ನಮ್ಮ ಊರ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಗೆ ಬಸ್ ಒಂದು 3 ಟೈಮ್ ರೇ ನೀವು ಅನುಕೂಲ ಮಾಡಿ ಕೂಡ ಆಯ್ತು. ಈಗ ಇವತ್ತಿನ ದಿನ ನಾವು ಹಂದೇನವಾಡಿಯಲ್ಲಿ ಬಸ್ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇನ್ಮುಂದೆ ಆದರೂ ಸಹಿತ ಹಂದೇನವಾಡಿ ಗ್ರಾಮಸ್ಥರಿಗೆ ಹಾಗೂ ಇಲ್ಲಿ ಇರುವಂಥ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ ಈ 3 ಟೈಮ್ದಲ್ಲಿ ಸರಿಯಾದ ಸಮಯದಲ್ಲಿ ಎಲ್ಲ ಸರತಿಗಳು ನಾವು ಆರಂಭಿಸ್ತೇವೆ ಅಂತೇಳಿ ಈ ಮೂಲಕ ಎಲ್ಲರಿಗೂ ನಾನು ಹೇಳ್ತೇನೆ. ಈ ಸಮಯದಲ್ಲಿ ಜಕ್ಕಪ್ಪ, ಹಾಲಪ್ಪ ಕೋತ್, ಮಾರುತಿ ಸನದಿ, ವಿಠಲ್ ಕೋತ್, ರಾಜೇಂದ್ರ ಜಿಗಣ, ಭೀಮಾಜಿ ಗೋಣೆ, ಭೀಮಾವರೆಗೆ, ನಿಂಗಪ್ಪ ಕುರಬರ್, ಸುಭಾಷ್ ಕೋತ್, ಸಿದ್ದರಾಮ್ ಜಿಗಣ, ಸಿದ್ದಪ್ಪ ಮದೆನ್ನವರ್, ಚಂದ್ರಕಾಂತ್ ಪೀಳಗೆ, ಹಾಲಪ್ಪ ಕೆಂಚಪ್ಪ ಮಹದಾಜ್ ಹಾಗೂ ಸಮಸ್ತ ಹಂಡ್ಯಾನವಾಡಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಬಿಎಲ್ ನಿಲಯ ಜ್ಯೋತಿ ಹಾಗೂ ಚಾಲಕ ನಾಯಕವಾಡಿ, ನಿರ್ವಾಹಕಿ ಸವಿತಾ ಹಡಪದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಜ್ಗಾಗಿ ಹಂಡ್ಯಾನವಾಡಿಯಿಂದ ತಾತ್ಯಾ ಸಾಹೇಬ್ ಕಾಮತ.